ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಯಾಕೆಂತಂದರೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಸಂಡೇ, ಗಂಟೆ 5:30 ಆಗಿದೆ. ನಾನು ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಏನೂ ಕೂಡ ವ್ಲಾಗನ್ನು ಮಾಡಿಲ್ಲ. ಇವತ್ತು ಊಟಕ್ಕೆ ನಾನು ಚಿಕನ್ ಸಾಂಬಾರು ಮಾಡಿದ್ದೆ, ಹಾಗೆಯೇ ನಾನು ಆ ರೆಸಿಪಿನೂ ಕೂಡ ನಿಮಗೋಸ್ಕರ ಅಂತ ನಾನು ವಿಡಿಯೋ ಮಾಡಿಟ್ಟಿದ್ದೀನಿ. ಇವಾಗ ಅದನ್ನು ಹಾಕ್ತೀನಿ. ಟೀ ಎಲ್ಲ ಮುಗಿಸಿ ಎಲ್ಲ ಕೆಲಸ ಕೂಡ ಆಗಿದೆ, ಹಾಗೆಯೇ ನಾನು ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ಇವಾಗ ನಾನು ಆ ಕ್ಲಿಪ್ಪನ್ನು ಹಾಕ್ತೀನಿ, ನಾನು ಮಾಡಿರುವಂಥ ಚಿಕನ್ ಸಾಂಬಾರು ಕ್ಲಿಪ್ಪನ್ನು ಹಾಕ್ತೀನಿ. ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ. ಅದಾದ ನಂತರ ನಿಮ್ಮ ಜೊತೆ ಮಾತಾಡ್ತೀನಿ. ಇಲ್ಲಿ ನಾನು ಚಿಕನ್ ಸಾಂಬಾರು ತಯಾರಿಸೋದಕ್ಕೆ ತೆಂಗಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ತೆಂಗಿನಕಾಯಿಯನ್ನು ಹಾಲು ತೆಗೆಯೋದಕ್ಕೆ, ಹಾಗೆಯೇ ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಶುಂಠಿ. ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಎರಡು ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ಚಕ್ಕೆ, ಎರಡು ಲವಂಗ, ಒಂದು ಏಲಕ್ಕಿ, ನಾಲ್ಕು ಮೆಣಸಿನಕಾಳು, ಹಾಗೆಯೇ ಚಕ್ರ ಮೊಗ್ಗು ಅಂತ ಹೇಳ್ತೀವಲ್ವಾ, ಅದು ಸ್ವಲ್ಪ ನೀವು ನೋಡ್ತಾ ಇರ್ಬೋದು. ಹಾಗೆಯೇ ಗಸಗಸೆ, ಇದು ಕೂಡ ಗರಂ ಮಸಾಲೆಯಲ್ಲಿ ಇರುತ್ತೆ, ಏನಂತ ಗೊತ್ತಿಲ್ಲ ಅದು ನನಗೆ. ಹಾಗೆಯೇ ಸೋಂಪು ಕಾಳು, ಧನಿಯಾ ಬೀಜ, ಹಾಗೆಯೇ ಜೀರಿಗೆ. ಇಲ್ಲಿ ನಾನು ಒಂದು ಬಾಂಡ್ಲೆಗೆ ಎಣ್ಣೆ ಹಾಕಿಬಿಟ್ಟು ಮೆಣಸಿನ್ಕಾಯನ್ನ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿಬಹುದು. ಸಾರಿ, ನೀವು ಒಣಮೆಣಸಿನ್ಕಾಯಿ ಗ್ರೇವಿ ಇಷ್ಟ ಇಲ್ಲ ಅಂತಂದರೆ ಹಸಿಮೆಣಸಿನ್ಕಾಯಿ ಸೇರಿಸ್ಬಿಟ್ಟು ಮಾಡಬಹುದು, ಒಣಮೆಣಸಿನ್ಕಾಯನ್ನ ಸ್ಕಿಪ್ ಮಾಡಬಹುದು. ನಮ್ಮನೇಲಿ ಹಸಿಮೆಣಸಿನ್ಕಾಯಿಯನ್ನು ನಾವು ಅಷ್ಟೊಂದು ಇಷ್ಟಪಡೋದಿಲ್ಲ, ತಿನ್ನೋದು ತುಂಬ ಕಡಿಮೆ. ಹಾಗಾಗಿ ನಾನು ಇಲ್ಲಿ ಒಣಮೆಣಸಿನ್ಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ ಇವತ್ತು. ನಿಮಗೆ ಇಷ್ಟ ಇದೆ ಅಂತಂದರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಇದ್ರ ಬದಲು ನೀವು ಹಸಿಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಾಗೆಯೇ ನಾನು ಇವಾಗ ಆಯಿಲಲ್ಲಿ ಮೆಣಸನ್ನು ಫ್ರೈ ಮಾಡಿದೆ, ಎತ್ತಿಟ್ಕೊಂಡಿದ್ದೀನಿ. ಅದೇ ಆಯಿಲಿಗೆ ನಾನು ಇವಾಗ ಆನಿಯನ್, ಹಾಗೆಯೇ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇಲ್ಲಿ ಚಿಕ್ಕ ಚಿಕ್ಕದ ಎರಡು ಆನಿಯನನ್ನು ಎತ್ಕೊಂಡಿದ್ದೀನಿ, ದೊಡ್ಡದಾಗಿದ್ದರೆ ಒಂದೇ ಸಾಕು. ಇದನ್ನು ಕೂಡ ಚೆನ್ನಾಗಿ ನಾನು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಇದಕ್ಕೆ ನಾನು ರುಬ್ಬೋದಕ್ಕೆ ತೆಂಗಿನಕಾಯಿ ಹಾಕೋದಿಲ್ಲ, ತೆಂಗಿನಕಾಯಿನ ಎಕ್ಸ್ಟ್ರಾ ಹಾಲು ತೆಗೆದಿಟ್ಕೊಳ್ತೀನಿ. ಗಟ್ಟಿಯಾಗಿ ತೆಂಗಿನಕಾಯಿ ಹಾಲನ್ನು ಹಾಕ್ತೀನಿ. ಇವಾಗ ನಾನು ಇಲ್ಲಿ ಫ್ರೈ ಮಾಡ್ತಾ ಇರೋದನ್ನೆಲ್ಲ ರುಬ್ಕೊಳ್ತೀನಿ. ಹಾಗೆಯೇ ಧನಿಯಾ ಬೀಜ, ಸೋಂಪು ಕಾಳು, ಹಾಗೆಯೇ ಜೀರಿಗೆನೂ ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಏನೇನು ಫ್ರೈ ಮಾಡಿದ್ದೆ ಅಲ್ವಾ, ಅದನ್ನೇ ಎಕ್ಸ್ಟ್ರಾ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಇದನ್ನು ಕೂಡ ನಾನು ಚೆನ್ನಾಗಿ ಫ್ರೈ ಮಾಡುತ್ತಾ ಇದ್ದೀನಿ. ಇದನ್ನು ಹೀಗೆ ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ. ಸೀದೋಗೋರಿಗೆಲ್ಲ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ಅದಾದ ನಂತರ ನಾನು ಬಾಂಡ್ಲೆಗೆ ಎಣ್ಣೆ ಹಾಕಿಬಿಟ್ಟು ನಾನು ತೆಗೆದುಕೊಂಡಂತಹ ಚಕ್ರ ಹಾಗೂ ಚಕ್ರ ಮೊಗ್ಗು, ಹಾಗೆಯೇ ಚಕ್ಕೆ, ಲವಂಗ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ತೀನಿ. ಅದಾದ ನಂತರ ಲಾಸ್ಟಲ್ಲಿ ನೀವು ಗಸಗಸೆನ ಆ್ಯಡ್ ಮಾಡಿ, ಇಲ್ಲಾಂತಂದರೆ ಅದು ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಚಿಕನ್ ಸಾಂಬಾರ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಏನಂದರೆ ತುಂಬ ಜನ ಕಡಿಮೆ ಇರ್ತೀರಲ್ವ, ಅಂದರೆ ಎರಡು ಮೆಂಬರ್ ಇದ್ದಾಗಲ್ಲ ಈ ಸಾಂಬಾರ್ ಮಾಡಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪನೇ ಮಾಡಬೇಕು ಅಂತಂದರೆ ಈ ರೀತಿ ಸಾಂಬಾರು ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೇ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಟರ್ಮರಿಕ್ ಪೌಡರನ್ನು ಕೂಡ ಇದಕ್ಕೇ ಹಾಕ್ತಾ ಇದ್ದೀನಿ. ಅದಾದ ನಂತರ ನಾನು ತೆಂಗಿನಕಾಯಿ ಹಾಲು ತೆಗೆದುಕೊಳ್ಳೋದಕ್ಕೆ ತೆಂಗಿನಕಾಯಿನ ರುಬ್ಕೊಳ್ಳೋದಕ್ಕೆ ಬಂದಿದ್ದೀನಿ. ತೆಂಗಿನಕಾಯಿ ಹಾಲನ್ನು ಇವಾಗ ನಾನು ತೆಗೆದುಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ಥರ ಸೋದಿಸೋ ಗಾಳಿ ಸಹಾಯದಿಂದ ನಾನು ತೆಗೆದುಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲನ್ನು ಗಟ್ಟಿಯಾಗಿ. ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ನೀವು ಟವೆಲಲ್ಲೂ ಕೂಡ, ವೈಟ್ ಕಲರ್ ಟವೆಲ್ ಇದ್ದರೆ ನೀವು ಅದರಲ್ಲೂ ಕೂಡ ತೆಂಗಿನಕಾಯಿ ಹಾಲನ್ನು ತೆಗಿಬಹುದು. ಒಮ್ಮೆಲೇ ತೆಗಿಬಹುದು ಅದರಲ್ಲಿ, ಇದರಲ್ಲಾದರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅಷ್ಟೇ.
ಹೀಗೆ ನಾನು ಇದನ್ನು ಗಾರಿಸ್ಬಿಟ್ಟು ಎತ್ತಿಟ್ಕೊಳ್ತೀನಿ. ಅದಾದ ನಂತರ ನಾನು ಮಸಾಲೆ ಗ್ರೈಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮಸಾಲೆನ ಸ್ವಲ್ಪ ಸ್ಮೂತಾಗಿ ಗ್ರೈಂಡ್ ಮಾಡಿ, ನಾನು ಅಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ನಾನು ಗ್ರೈಂಡ್ ಮಾಡೋಕ್ಕೆ ಹೋಗ್ತೀನಲ್ವಾ, ಅದನ್ನು ಸ್ವಲ್ಪ ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. ನಾನು ಮಸಾಲೆ ಹಾಕಿದ್ದಾಗ ಏನಾಗಿತ್ತು ಅಂದರೆ ಕರೆಂಟ್ ಹೋಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ವೇಟ್ ಮಾಡಿದೆ ಆದರೂ ಕೂಡ ಬಂದಿರಲಿಲ್ಲ. ನಾನು ಸ್ವಲ್ಪ ಏನು ಹೇಳ್ತಾರೆ ಅಂದರೆ ಸ್ಮೂತ್ ಆಗೋರಿಗೂ ತೆಗೆದುಬಿಟ್ಟಿದ್ದೆ. ಹಾಗೆಯೇ ನಾನು ಅದನ್ನು ಗ್ರೈಂಡ್ ಮಾಡೋದಕ್ಕೆ ಗ್ರೈಂಡರಿಗೆ ಹಾಕಿದ್ದೆ ಅಲ್ವಾ. ಕರೆಂಟ್ ಹೋದರೆ ಗ್ರೈಂಡರಿಂದ ಮಸಾಲೆ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ಮ ಮನೇಲಿ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಅಂದರೆ ಗಟ್ಟಿಯಾಗಿ ಮಸಾಲೆನ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಕರೆಂಟ್ ಇದ್ದರೆ ಗಟ್ಟಿಯಾಗಿ ತೆಗಿಬಹುದು, ಅಂದರೆ ಅದು ತಿರುಗ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಹುರಿದಿಟ್ಕೊಂಡಂತ ಪದಾರ್ಥಗಳನ್ನೆಲ್ಲ ಇದಕ್ಕೇ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡೋದಕ್ಕೆ ಗ್ರೈಂಡರಿಗೆ ಹಾಕ್ತಾ ಇದ್ದೀನಿ. ನಾನು ಮಿಕ್ಸಿಯಲ್ಲಿ ರುಬ್ಬೋದು ತುಂಬಾ ಕಡಿಮೆ. ಈ ಥರ ತೆಂಗಿನಕಾಯಿ ಹಾಲೆಲ್ಲ ತೆಗೆಯೋದಕ್ಕೆ ಮಾತ್ರ ನಾನು ಮಿಕ್ಸಿನ ಉಪಯೋಗಿಸೋದು. ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿಯಾಗಿತ್ತು. ಹಾಗೆಯೇ ನಾನು ಚಿಕನ್ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಇವಾಗ ಎರಡು ಆನಿಯನನ್ನು ಕಟ್ ಮಾಡಿ ಹಾಕಿದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊನ ಆ್ಯಡ್ ಮಾಡಿ. ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಅಷ್ಟೇ ತಂದಿರೋದು, ತೆಗೆದುಕೊಂಡಿರೋದು ಇವತ್ತು ಚಿಕನ್ ಗ್ರೇವಿ ಮಾಡೋದಕ್ಕೆ. ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ತೇಜು ಚಿಕನ್ ಮಸಾಲನ ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಚಿಕನ್ ಮಸಾಲ ಇಷ್ಟನೋ ಅದನ್ನೇ ಆ್ಯಡ್ ಮಾಡಬಹುದು. ಹಾಗೆಯೇ ಇದಕ್ಕೆ ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಸಾಂಬಾರ್, ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆನೂ ಕೂಡ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಲು ಹಾಕ್ತೀವಲ್ವ, ಅದು ಗಟ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ಕೇರಳ ಆ ಕಡೆ ಎಲ್ಲನೂ ಕೂಡ ತೆಂಗಿನಕಾಯಿ ಹಾಲಿಂದನೇ ಚಿಕನ್ ಸಾಂಬಾರ್ ಮಾಡೋದು. ನೀವು ಆ ಕಡೆ ಹೋದರೆ ಒಮ್ಮೆ ಟೇಸ್ಟ್ ಮಾಡಿ. ಇವಾಗ ನಾನು ಹಾಫ್ ಕೆ ಜಿ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಇದಕ್ಕೇ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಾನು ತೇಜು ಚಿಕನ್ ಮಸಾಲ ತೆಗೆದುಕೊಂಡಿದ್ದೆ, ಅದನ್ನು ಹಾಕಿಬಿಟ್ಟು ಇವಾಗ ಚಿಕನನ್ನು ಬೇಯೋದಕ್ಕೆ ಬಿಡ್ತೀನಿ ಒಂದು 5 ನಿಮಿಷ. ಹಾಗೇ ಒಂದು 10 ನಿಮಿಷ, ಒಂದು ಅರ್ಧ ಚಿಕನ್ ಬೆಂದಮೇಲೆ ಅಂದರೆ ಒಂದು ಸ್ವಲ್ಪ ಹೊತ್ತಾಗಿದೆ ಅಲ್ವಾ, ಇವಾಗ ನಾನು ರುಬ್ಬಿಟ್ಕೊಂಡಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತೀನಿ. ತೆಂಗಿನಕಾಯಿ ಹಾಲನ್ನು ಇನ್ನೂ ಕೂಡ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಲೇಟು. ಇವಾಗ ನಾನು ರುಬ್ಬಿಟ್ಕೊಂಡಂಥ ಮಸಾಲೆನಷ್ಟೇ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಸ್ಮೂತಾಗಿ ರುಬ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಗ್ರೇವಿ ಇನ್ನು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ಇವಾಗ ನಾನು ಉಪ್ಪನ್ನು ಆ್ಯಡ್ ಮಾಡಿ ಇದನ್ನು ಮುಚ್ತಾ ಇದ್ದೀನಿ. 10 ನಿಮಿಷ ಹಾಗೆ ಬಿಡ್ತೀನಿ, ಅಂದರೆ ಈ ಮಸಾಲೆಲೇ ಚಿಕನ್ ಪೀಸು ಚೆನ್ನಾಗಿ ಬೇಯಬೇಕು, ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲನ್ನು ಆ್ಯಡ್ ಮಾಡಿಲ್ಲ ನಾನು. ನೋಡಿ, ಇವಾಗ ಮುಚ್ಚಿಬಿಟ್ಟು ಚಿಕನನ್ನು ಚೆನ್ನಾಗಿ ಬೇಯಿಸಿದ್ದೆ. ಅದಾದ ನಂತರ ನಾನು ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ತೆಂಗಿನಕಾಯಿ ಹಾಲನ್ನು ಹಾಕಿದ್ದಲ್ವಾ, ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ. ಈ ಚಿಕನ್ ಪೀಸ್ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಏನಂದರೆ ನಾವು ಮಸಾಲೆಯಲ್ಲಿ ಇನ್ನೊಮ್ಮೆ ಬೇಯಿಸ್ತೀವಲ್ವ, ಒಂದು 10-15 ನಿಮಿಷ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಇಷ್ಟು ತಿಕ್ಕಾಗಿಟ್ಟಿದ್ದೆ, ತೀರಾ ಗಟ್ಟಿಯಾಗಿಟ್ಟಿಲ್ಲ. ಯಾಕೆಂತಂದರೆ ನಾನು ಇಲ್ಲಿ ಬಳಸಿರುವಂಥದ್ದು ತೆಂಗಿನಕಾಯಿ ಹಾಲು. ಇನ್ನು ಗ್ರೇವಿ ತಿಕ್ಕಾಗುತ್ತೆ ಕೂಲಾದ ಮೇಲೆ. ನೆನಪಿರಲಿ, ಯಾವಾಗಲೂ ನಾವು ಸಾಂಬಾರು ಮಾಡುವಾಗ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಿದ್ರೆ ನೀವು ತೀರಾ ಗಟ್ಟಿಯಾಗಿ ಇಡೋದಕ್ಕೆ ಹೋಗಬೇಡಿ, ಕೂಲಾದ ನಂತರ ಅದೇ ಸಾಂಬಾರು ಗಟ್ಟಿಯಾಗಿ ಬಿಡುತ್ತೆ. ಇಷ್ಟು ಗಟ್ಟಿಯಾಗಿಟ್ಟರೆ ಸಾಕು, ಕೂಲಾದ ನಂತರ ಇನ್ನೂ ಗಟ್ಟಿಯಾಗುತ್ತೆ. ನೀವು ನೋಡ್ತಾ ಇರಬಹುದು, ಹಿಂದೆ ಒಮ್ಮೆ ಹಾಕಿದ್ದೆ, ಆದರೆ ಅದರ ರುಬ್ಬೋದಕ್ಕೆ ನಾನು ತೆಂಗಿನಕಾಯಿಯನ್ನು ಹಾಕಿದ್ದೆ. ಇವತ್ತು ತೆಂಗಿನಕಾಯಿ ಹಾಕಿಲ್ಲ, ತೆಂಗಿನಕಾಯಿ ಹಾಲನ್ನು ಆ್ಯಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಬೀರ್ತಾ ಇದ್ದೀನಿ. ಚಿಕನ್ ಸಾಂಬಾರ್ ರೆಡಿ. ನೋಡ್ಕೊಂಡು ಬಂದ್ರಿ ಅಲ್ವಾ ನಾನು ಮಾಡಿರುವಂತಹ ಚಿಕನ್ ಸಾಂಬಾರನ್ನು. ಆವತ್ತೊಮ್ಮೆ ತೋರಿಸಿದ್ದೆ, ಅದರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ಹಾಗಾಗಿ ನಿಮಗೆ ಈ ವ್ಲಾಗನ್ನು ಹಾಕ್ತಾ ಇದ್ದೀನಿ. ಇನ್ನು ಸಂಜೆ ಆಗ್ತಾ ಇದೆ, ಗಂಟೆ ಆಲ್ಮೋಸ್ಟ್ 7 ಗಂಟೆ ಆಗಿದೆ. ಇನ್ನು ನನಗೆ ಸ್ವಲ್ಪ ರೈಸ್ ಮಾಡೋ ಕೆಲಸ ಇದೆ ಅಷ್ಟೇ.
ಬೆಳಿಗ್ಗೆ ದಿನ ಸಾಂಬಾರ್ ಹಾಗೆ ಇದೆ, ಮತ್ತೇನು ಕೆಲಸ ಇಲ್ಲ. ನನ್ನ ಈ ಪುಟ್ಟ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.